ನಮ್ಮ ಇಲಾಖೆ ಅಲ್ಲ ಅದು, ಆದರೂ ಕೂಡ ಸಂಬಂಧಪಟ್ಟ ಇಲಾಖೆಯ ಮುಖ್ಯಸ್ಥರಿಗೆ ನಾನು ಅದನ್ನ ಗಮನಕ್ಕೆ ತರ್ತೇನೆ. ಖಂಡಿತವಾಗಿ ಆ್ಯಸ್ ಎ ಗೌರ್ಮೆಂಟ್ ವಿಲ್ ಇನಿಷಿಯೇಟ್ ಆ್ಯಕ್ಷನ್. ಏನು ಕಲ್ಲಿದ್ದಲು ಏನಾದರೂ ಕಡಿಮೆ ಪ್ರಮಾಣದಲ್ಲಿ ಬರ್ತಾ ಇದೆಯಾ ಅಥವಾ ಕಳ್ಳತನ ಆಗ್ತಾ ಇದೆ ಅಂತಂದರೆ ಅದಕ್ಕೆ ಸೆಕ್ಯೂರಿಟಿ ಲ್ಯಾಪ್ಸಸ್ ಏನಾಗಿದೆ ಅದನ್ನು ಸಂಬಂಧಪಟ್ಟ MD ಇರ್ಬೋದು, ಜನರಲ್ ಮ್ಯಾನೇಜರ್ ಇರ್ಬೋದು, ಅವ್ರ ಗಮನಕ್ಕೆ ತಂದು ಏನು ಕ್ರಮ ಮಾಡಬೇಕು ಅದನ್ನು ಮಾಡ್ತೀವಿ. ಸ್ವಚ್ಛತೆ ಹೆಸರಲ್ಲಿ ಕಲ್ಲಿದ್ದಲನ್ನ ಹೊರಗಡೆ ಸಂಗ್ರಹಣೆ ಮಾಡಿ ಮಾರಾಟಕ್ಕೆ ಪ್ಲಾನ್ ಮಾಡ್ತಾರೆ. ಅದೇ ನಾನು ಹೇಳಿದ್ನಲ್ಲ, ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾತಾಡಬೇಕಾಗುತ್ತೆ. ಅದು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟದ್ದ ಇದು ಥರ್ಮಲ್ ಸ್ಟೇಷನ್ ಅದು, ಹಾಗಾಗಿ ಅದನ್ನು ನಾವು ಪರಿಶೀಲನೆ ಮಾಡಿ ಅದು ಸಂಬಂಧಪಟ್ಟ MDಗೋ ಜನರಲ್ ಮ್ಯಾನೇಜರಿಗೋ ಅದನ್ನ ಕರೆದು ಮಾತಾಡ್ತೀವಿ. ಬೆಂಗಳೂರಲ್ಲಿ ಸಚಿವರ ಆಪ್ತರು PSI ಅವರ ಮೇಲೆ ಹಲ್ಲೆ ಮಾಡಿದ್ರು ಸರ್, ಕೇಳಿದ್ರೆ ಯಾವಾಗ ನಿನ್ನೆ ತಡರಾತ್ರಿ ಆಗಿರೋ ಗೊತ್ತಿಲ್ಲ, ನನ್ನ ಗಮನದಲ್ಲಿಲ್ಲ, ಅದನ್ನ ವಿಚಾರಿಸ್ತೀನಿ. ಸರ್, ಬೆಂಗಳೂರಲ್ಲಿ ಒಂದು ಅನಾಥಾಶ್ರಮದಲ್ಲಿ ತಾಲಿಬಾನ್ ಮಾದರಿ ಶಿಕ್ಷಣವನ್ನು ಕೊಡ್ತಾ ಇದ್ರೆ, ಅಲ್ಲಿ ರೇಡ್ ಕೂಡ ಆಗಿದೆ ಸರ್, ಮಕ್ಕಳ ರೇಡ್ ಕೂಡ ಮಾಡಿದ್ದಾರೆ ಸರ್. ಗೊತ್ತಿಲ್ಲ ನನಗೆ, ಅಂದ್ರೆ ಮೂಲಭೂತ ಸೌಕರ್ಯಗಳಲ್ಲಿಲ್ಲ ಅಂತ ಹೇಳಿ. ಅದನ್ನೇ ಸೌಕರ್ಯ ಇಲ್ದಿದ್ರೆ ಯಾರು ಅದನ್ನ ನಡೆಸ್ತಾ ಇದ್ದಾರೆ ಅವ್ರು ಪ್ರೈವೇಟ್ ಆಗಿದ್ದರೆ ಅವ್ರ ಮೇಲೆ ಕ್ರಮ ಮಾಡ್ತೀವಿ, ಇಲ್ಲ ಅಂತ ಸರ್ಕಾರದ್ದಾದರೆ ಅದ್ರ ಎಲ್ಲಿ ಲ್ಯಾಪ್ಸಸ್ ಇದೆ ಅದನ್ನ ಸಂಬಂಧಪಟ್ಟ ಇಲಾಖೆ ಅವ್ರಿಗೆ ತಿಳಿಸ್ತೇವೆ, ಅದನ್ನ ಮಾಡೋಣ, ಏನ್ ತೊಂದರೆ ಇಲ್ಲ. ಅನಾಥಾಶ್ರಮ ಆಗಿದ್ರು ಕೂಡ ಅಲ್ಲಿ ಬೇರೆ ಬೇರೆ ಮಾದರಿಯ ಶಿಕ್ಷಣ ಕೊಡ್ತಾ ಇದ್ರು ಅನ್ನೋದು ಸರ್ ಗೊತ್ತಿಲ್ಲ, ನನ್ನ ಗಮನದಲ್ಲಿಲ್ಲ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.